ಕೆ ಆರ್ ಪೇಟೆಯಲ್ಲಿ ಮಂಜುನಾಥ್ ಕೆ ಜೆ ಡಿ ಎಸ್ ಟಿಕೆಟ್ ಉಳಿದ ಆಕಾಂಕ್ಷಿಗಳಿಗೆ ಶುರುವಾಯಿತು ಅಸಂತೋಷ ಟಿಕೆಟ್ ಆಕಾಂಕ್ಷಿ ದೇವರಾಜ್ ಸಂತೋಷ್ ಏನ್ ಏನ್ ಮಾಡ್ತಾರೆ ಎಸ್ ಕೆ ಆರ್ ಪೇಟೆ ಏನ್ ಮಂಡ್ಯದಲ್ಲಿ ಎಂ ಶ್ರೀನಿವಾಸ್ ಟಿಕೆಟ್ ಕೊಟ್ಟಂಗೆ ಅಲ್ಲೂ ಕೂಡ ಸಸ್ಪೆನ್ಸ್ ಟಿಕೆಟ್ ಚೇಂಜ್ ಆಗುತ್ತೆ ಕೆ ಆರ್ ಪೇಟೆ ಮಾಡ್ತಾರೆ ಅಂತ ಅನ್ಕೊಂಡಿದೆ ಆದ್ರೆ ಯಾಕೋ ಕುಮಾರ ಸ್ವಲ್ಪ ಧೈರ್ಯ ಮಾಡಿ ಮಂಜುನಾಥ್ ಅವ್ರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಇದೀಗ ಗೊಂದಲ ಶುರುವಾಗಿದೆ ಬೆಳ್ ಬೆಳಗ್ಗೆಯಲ್ಲಿ ದೇವರಾಜ್ ಪರವಾಗಿ ಒಂದಷ್ಟು ಜನ ಬಾರ್ ಕೌನ್ಸಿಲ್ ವಕೀಲರು ಬೆರ್ದಿಗೆ ಬಂದಿದ್ರು ನಮ್ಮ ದೇವರಾಜ್ ಅವ್ರ ಟಿಕೆಟ್ ಕೊಡಿ ಅಂತ ಈಗ ಇಲ್ಲಿ ಘೋಷಣೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಸಂತೋಷ್ ಬಸ್ ಸಂತೋಷ್ ಬಸ್ ಕೃಷ್ಣೇಗೌಡ್ರು ರಾಜಾವಳಿ ದಿನೇಶ್ ಎಲ್ಲರೂ ಆಕಾಂಕ್ಷಿಗಳಾಗಿದ್ರು ಈಗ ಮಂಜುನಾಥ್ ಅವ್ರಿಗೆ ಟಿಕೆಟ್ ಘೋಷಣೆ ಮಾಡಿರೋ ಹಿನ್ನೆಲೆ ಅಲ್ಲಿ ಒಂದು ರೀತಿ ಅಸಮಾಧಾನ ಬುಗಿಲತ್ತಿದೆ ಮೇಲ್ನೋಟಕ್ಕೆ ಅವರೆಲ್ಲ ಪಕ್ಷದಲ್ಲಿ ಇದ್ರೂ ಸಹ ಒಳ್ಳೊಳಗೆ ಬೇರೆಯವ್ರು ಮಾಡ್ಬೋದು ಅನ್ನೋ ಚರ್ಚೆ ನಡೀತಾ ಇದೆ ಬಟ್ ಒಂದು ಕಾನ್ಫಿಡೆನ್ಸ್ ನಾನು ಪೇಟೆ ಮೂಲದ ನಾಯಕರು ಜೊತೆ ಮಾತಾಡಿದೆ ಶಿವ ನೀವೇನು ತಿಳ್ಕೊಂಡಿದ್ದೀರಿ ಇಲ್ಲಿ ಬಿ ಫಾರ್ಮು ಸಿ ಫಾರ್ಮ್ ಎಲ್ಲ ಸಿಗ್ತವೆ ಟಿಕೆಟ್ ಘೋಷಣೆ ಆಗಿದೆ ಅಷ್ಟೇ ಇದು ಕನ್ಫರ್ಮ್ ಅಲ್ಲ ಕಡೆ ದಿನ ನಾಮಿನೇಷನ್ ಮಾಡೋವರೆಗೂ ಸಹ ರಾಜಕಾರಣ ಬೇರೆ ಆಗುತ್ತೆ ಮಂಜುನಾಥ್ಗೆ ಘೋಷಣೆ ಆಗಿರಬಹುದು ಬಟ್ ಚೇಂಜ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ವ್ಯಕ್ತಪಡಿಸಿದ್ದಾರೆ ಬಟ್ ಈ ಘೋಷಣೆ ಕೆಆರ್ ಪೇಟೆಯಲ್ಲಿ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿರೋದು ಸತ್ಯ ಇಷ್ಟೆಲ್ಲ ಆದರೂ ಸಹ ಮಂಜುನಾಥ್ ಅವೆಲ್ಲ ಎಲ್ಲ ಪಾರ್ಟಿ ಟಿಕೆಟ್ ಸಿಕ್ಕಾಯ್ತು ನಾನು ಗೆಲ್ತೀನಿ ಅನ್ನೋ ಇಂದ ಬಿಜೆಪಿಯಿಂದ ನಾರಾಯಣಗೌಡರು ಕಾಂಗ್ರೆಸ್ ಇಂದ ವಿಜಯ ರಾಮೇಗೌಡ ಅಥವಾ ಕೆ ಬಿ ಚಂದ್ರಶೇಖರ್ ಜೆಡಿಎಸ್ ಇಂದ ಮಂಜುನಾಥ್ ಹಾಗೆ ಇಂಡಿಪೆಂಡೆಂಟ್ ಆಗಿ ಚಂದನ್ ಗೌಡ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಕೆಆರ್ ಪೇಟೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಯಾರು ಗೆಲ್ತಾರೆ ನಿಮ್ಮ ಓಟ್ ಯಾರಿಗೆ ಎರಡ್ ಸಾವಿರದ ಇಪ್ಪತ್ತ್ಮೂರಕ್ಕೆ ಯಾರಿಗೆ ಓಟ್ ಆಗ್ತೀರಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಸಿ ಎಂ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಚಿ ವಿ ಪೊಲಿಟಿಕಲ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಧನ್ಯವಾದ ಇದು ಕರ್ನಾಟಕ ಚಿ ಕನ್ನಡಿಗರ ಧ್ವನಿ